ಪ್ರಕೃತಿಕ ವ್ಯತ್ಯಾಸದಿಂದ ಸೈಕ್ಲೋನ್ ಬರ್ತಾ ಇದೆ. ಈ ಒಂದು ಸೈಕ್ಲೋನ್ ಬಂದಾಗ ಮತ್ತೆ ನಮ್ಗೆ ಮಳೆ ಬರ್ತದೆ, ಅಕಾಲಿಕ ಮಳೆ. ಮತ್ತೆ ಹೋದ ಸರಿ ಮಳೆ ಬಂದು ಹಿಂಗಾಯ್ತು, ಈ ಸರಿ ಯಾಕೆ ಹೂವು ಬಿಡೋದು ಅಂತ ಶಕ್ತಿನೂ ಇರಲ್ಲ, ಹೂವನ್ನು ಬಿಡೋಲ್ಲ. ಇದನ್ನು ಈ ಕೊಳಚೆ ನೀರನ್ನು ಏನು ಮಾಡಬೇಕು, ಹೇಗೆ ಶುದ್ಧಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ನಡೀತಾ ಇದೆ. ಸೊ ಕಾವೇರಿ ಪಕ್ಕದಲ್ಲಿರುವಂಥ ಹಳ್ಳಿಗಳನ್ನ, ಹಳ್ಳಿಲಿರುವಂಥ ಸಮಸ್ಯೆಗಳನ್ನ ಸರಿಪಡಿಸಿ. ಕಾವೇರಿ ಕೊಳೆ ಆಗೋದು ಕಡಿಮೆ ಆಗುತ್ತೆ, ಅಲ್ಲಿಂದ ಬರೋವಂಥ ನೀರು ನಾವು ಕುಡಿತೀವಿ, ನಮ್ಮ ನೀರು ಕೊಳಚೆ ನೀರು, ತ್ಯಾಜ್ಯ ನೀರು ಏನಿದೆ ಅದನ್ನು ಶುದ್ಧಿ ಮಾಡಿ. ಇಲ್ಲಿ ನಾವು ಹೊರಭಾಗವನ್ನು ಮಾತ್ರ ಶುದ್ಧಿ ಮಾಡ್ತಿದ್ದೇವೆ, ನಮ್ಮ ಮನೆ ಅಂಗಳ, ಕಾರು, ನೀವು ಹೇಳಿದಾಗೆ ಪ್ರತಿಯೊಂದು ಹೊರಗಿನ ವಸ್ತು ಮಾತ್ರ ಮಾಡ್ತಿದ್ವಿ. ಒಳಗಡೆ ವೈಚಾರಿಕವಾಗಿ, ಮಾನಸಿಕವಾಗಿ ನಾವು ಈ ಒಂದು ಶುದ್ಧೀಕರಣವನ್ನು ಮಾಡ್ತಾ ಇಲ್ಲ. ನಮ್ಮ ದುರಾಸೆ ಹೆಚ್ಚಾಗ್ತಾ ಇದೆ, ನಾವು ಅದನ್ನು ಶುದ್ಧೀಕರಣ ಮಾಡಬೇಕು. ಇದೇ ನೀರಿಂದ ನಮ್ಮದನ್ನು ನಾವು ಮಾಡಿದ್ರೆ ಕರೆಕ್ಟ್ ತುಂಬ ನಾವು ಒಳ್ಳೆ ಜೀವನವನ್ನು ನಾವು ಅನುಭವಿಸ್ತೀವಿ, ನಮ್ಮ ಸುತ್ತಮುತ್ತ ಇರೋರಿಗೂ ಕೊಡ್ತೀವಿ, ನಮ್ಮ ಮುಂದಿನ ಪೀಳಿಗೆ ಕೊಡ್ತೀವಿ. ಕರೆಕ್ಟ್ ಕರೆಕ್ಟ್, ಶುದ್ಧತೆ ಬೇಕಿದೆ. ನಿಜ ಸರ್. ವಾಟ್ ಈಸ್ ದಿಸ್ ಎಲ್ ನಿನೋ ಎಫೆಕ್ಟ್ ಸರ್? ಎಲ್ ನಿನೋ ಎಫೆಕ್ಟ್ ಅಂತ ಹೇಳಿದಾಗ ಈ ಎಲ್ ನಿನೋ ಏನಾಗಿದೆ, ಈ ನಮ್ಮ ನಾವು ಯೂಸ್ ಮಾಡುವಂಥ ವೆಹಿಕಲ್ಸ್, ಆಮೇಲೆ ಇಂಡಸ್ಟ್ರೀಸ್ ಎಲ್ಲದರಿಂದ ವಾಯುವಿನಲ್ಲಿ ಇಂಗಾಲದ ಡೈ ಆಕ್ಸೈಡ್, ಕಾರ್ಬನ್ ಡೈ ಆಕ್ಸೈಡ್ ಹೆಚ್ಚಾಗಿದೆ. ಈ ಕಾರ್ಬನ್ ಡೈ ಆಕ್ಸೈಡ್ ಹೆಚ್ಚಾಗಿದ್ದರಿಂದ ಏನಾಯಿತು, ನಮ್ಮ ಭೂಮಿಗೆ ತಲುಪ್ತಿದ್ದಂಥ ಸೂರ್ಯನ ಕಿರಣಗಳೇನಿದ್ವು, ಭೂಮಿಗೆ ಏನೇ ಬಂದಿದ್ದು ಸೂರ್ಯನ ಕಿರಣ ವಾಪಸ್ ಹೋಗ್ತಾ ಇತ್ತು. ಇವತ್ತು ವಾಪಸ್ ಹೋಗೋಕ್ಕಾಗ್ತಾ ಇಲ್ಲ, ಅದು ರಿಫ್ಲೆಕ್ಟ್ ಆದ, ಅದು ಹೋಗಿದ ತಕ್ಷಣ ಈ ಒಂದು ಕಾರ್ಬನ್ ಡೈ ಆಕ್ಸೈಡ್ ಲೇಯರ್ ಏನಿದೆ ಅದನ್ನು ಮತ್ತೆ ರಿಫ್ಲೆಕ್ಟ್ ಮಾಡ್ತಾ ಇದೆ. ಸೂರ್ಯನ ಕಿರಣ ಇಲ್ಲೇ ಹಿಂದೆ ಮುಂದೆ ಹಿಂದೆ ಮುಂದೆ, ಅಂದ್ರೆ ಅದು ವಾಪಸ್ ಅಲ್ಲಿಗೆ ಹೋಗ್ತಾ ಇಲ್ಲ, ಇಲ್ಲೇ ಹೋಗ್ತಾ ಇಲ್ಲ. ಓಕೆ, ವಾತಾವರಣದಲ್ಲಿ ಮುಂಚೆ ಆಕಾಶದಲ್ಲಿ ಹೊಟ್ಟೋಗ್ತಾ ಇತ್ತು, ಇವತ್ತು ಹೋಗ್ತಾ ಇಲ್ಲ. ಅದ್ರಲ್ಲಿ ಬಹುಭಾಗ ಅಂದ್ರೆ ಸ್ವಲ್ಪ ಭಾಗ ಹೋಗುತ್ತೆ, ಮಿಕ್ಕಿದ ಭಾಗ ಇಲ್ಲೇ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ರಿಫ್ಲೆಕ್ಟ್ ಆಗಿ 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 ಸೂರ್ಯನ ಕಿರಣ ಬಂದಾಗ್ಲೆಲ್ಲ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ. ಈ ಭೂಮಿಯ ತಾಪಮಾನ ಹೆಚ್ಚಾಗಿದ ತಕ್ಷಣ ಏನು ಮಾಡುತ್ತೆ, ಫಸ್ಟ್ ಅದು ಕೂಲ್ ಮಾಡ್ಕೊಳ್ಳೋಕ್ಕೆ ಸಮುದ್ರದಲ್ಲಿರೋ ನೀರನ್ನು ಆವಿ ಮಾಡೋಕ್ಕೆ ಶುರು ಮಾಡುತ್ತೆ. ಓಕೆ, ಈ ಈ ಆವಿ ಆಗಿದ್ದಂಥದ್ದು ಮೋಡ ಆಗಬೇಕು, ಮೋಡ ಮೇಲೋಗಿ ಮಳೆ ಬರಬೇಕು. ಹೌದು. ಏನಾಗ್ತಾ ಇದೆ, ಈ ಮೋಡಗಳು ಮೇಲೋದಾಗ ಈ ಕಾರ್ಬನ್ ಡೈ ಆಕ್ಸೈಡ್ ಏನು ಲೇಯರ್ ಇದೆ ಅಲ್ಲಿ ಅದನ್ನು ತಡೆದು ಅದು ಪೂರ್ತಿ ವಾತಾವರಣದಲ್ಲಿ ಸೇರ್ಕೊಳ್ಳೋಕ್ಕೆ ಅವಕಾಶ ಆಗ್ತಾ ಇಲ್ಲ. ಇವೆಲ್ಲ ವಾತಾವರಣ ಮೇಲಕ್ಕೆ ಹೋದಾಗ ಗಾಳಿ ತಂಪಾದಾಗ ಮಾತ್ರನೇ ಅಲ್ಲಿ ಅದರಲ್ಲಿರುವಂಥ ನೀರಿನ ಮಂಜು ಮತ್ತು ಆವಿ ಹನಿಯಾಗಿ ಕೆಳಗೆ ಬರುತ್ತೆ. ಹನಿ ಮೇಲ್ಗಡೆ ಇರಲ್ಲ, ಕೆಳಗೆ ಬರುತ್ತೆ ಭಾರ ಇರೋದ್ರಿಂದ ನೀರು, ಅದು ಬರೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಮಗೆ ಮಳೆ ಬರ್ತಾ ಇಲ್ಲ. ಮತ್ತು ಪ್ರಾಕೃತಿಕವಾಗಿ ಏನಾಗ್ತಾ ಇದೆ, ಎಷ್ಟೋ ಕಡೆ ಇದರಿಂದ ಟೆಂಪರೇಚರ್ ಜಾಸ್ತಿ ಆಗಿದ್ದರಿಂದ ಎಲ್ಲ ಬದಲಾವಣೆ ಆಗ್ತಾ ಇದೆ. ಈ ಬದಲಾವಣೆ ಗಿಡಗಳು ತಗೊಳಕ್ಕಾಗ್ತಾ ಇಲ್ಲ. ಒಂದು ಮಳೆ ಕಡಿಮೆ ಆಗ್ತಾ ಇದೆ. ಮುಂಚೆ ನಮ್ಮ ವಾತಾವರಣ ಏನಿತ್ತು, ನಮ್ಮ ರೈತರು ತುಂಬ ಚೆನ್ನಾಗಿ ಹೇಳೋರು, ಈಗ ಮಾಘಿ ಮಳೆ ಬರುತ್ತೆ, ಸ್ವಾತಿ ಮಳೆ ಬರುತ್ತೆ, ಚೈತ್ರದ ಮಳೆ ಬರುತ್ತೆ, ಆ ನಕ್ಷತ್ರ ಆ ಕಾಲಕ್ಕೆ ಏನು ಕಾಣುತ್ತೆ ಅದ್ರದ್ದು ಮಳೆ ಬರುತ್ತೆ ಅಂತ ಫಲ ಇದು ಹೇಳೋರು. ಹೌದು, ಇಷ್ಟು ನೀರು ಬರುತ್ತೆ ಅಂತ. ಇವತ್ತು ಬರ್ತಾ ಇಲ್ಲ. ಈಗ ಮಳೆಗೂ ಮತ್ತು ಇದಕ್ಕೆ ಗಿಡಗಳಿಗೂ ಸಂಬಂಧ ಇದೆ, ಪ್ರಕೃತಿಗೂ ಗಿಡಕ್ಕೂ ಸಂಬಂಧ ಇದೆ. ಹೌದು. ಅದು ಗಿಡಗಳಲ್ಲಿ ಏನಾಗ್ತಾ ಇದ್ದು, ಅದು ಹೂವು ಬಿಡುವಂಥ ಕಾಲಕ್ಕೆ ಮಳೆ ಬರ್ತಿರ್ಲಿಲ್ಲ. ಯಾಕಂದರೆ ಜೋರಾಗಿ ಮಳೆ ಬಂದರೆ ಆ ಹೂವುಗಳು ಉದುರೋಗುತ್ತೆ, ಬಾರ ಹನಿ ಬಾ ಹೊಡ್ತಕ್ಕೆ. ಸೊ ಮಳೆ ಬರದೇ ಇರೋ ಕಾಲದಲ್ಲಿ ಹೂವು ಬಿಡ್ತಾ ಇದ್ವು, ಹೂವು ಹಣ್ಣಾಗ್ತಾ ಇತ್ತು, ಕಾಯಿ ಆಗ್ತಾ ಇತ್ತು. ಒಂದ್ಸರಿ ಕಾಯಿ ಗಟ್ಟಿಯಾಗಿ ನಿಂತಾಗ ಸ್ವಲ್ಪ ಮಳೆ ಬಂದು ತಡ್ಕೊಳ್ಳೋ ಶಕ್ತಿ ಇರ್ತಾ ಇತ್ತು. ಬಟ್ ಈಗ ಆ ವಾತಾವರಣ ಚೇಂಜ್ ಆಗೋದ್ರಿಂದ ಮಳೆ ಯಾವಾಗ ಬರ್ತಿದೆ ರೈತರಿಗೆ ಗೊತ್ತಾಗ್ತಾ ಇಲ್ಲ, ಗಿಡಗಳಿಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಆ ಟೈಮ್ ಬರಲಿಲ್ಲ, ಫಸಲು ಕಣ ಒಣಗ್ತಾ ಇದೆ. ಅದ್ರ ಜೊತೇಲಿ ಏನಾಗ್ತಾ ಇದೆ, ಈ ಪ್ರಕೃತಿಯಲ್ಲಿ ಬೆಳಗ್ಗೆ ಬಿಸಿಲಿರುತ್ತೆ, ಸಾಯಂಕಾಲ ತಂಪಿರುತ್ತೆ. ಹೌದು, ಸಹಜ. ಈ ಈ ಬಿಸಿಲು ಬಿಸಿ ತಂಪು ವಾತಾವರಣ ವ್ಯತ್ಯಾಸದಲ್ಲಿ ಎಷ್ಟೋ ರೀತಿಯ ಹಣ್ಣುಗಳು ಪಕ್ವ ಆಗುತ್ತೆ. ಇವತ್ತು ಅದಾಗ್ತಾ ಇಲ್ಲ, ವಾತಾವರಣ ಚೇಂಜ್ ಆಗಿದ್ದರಿಂದ ಇದು ಆಗ್ತಾ ಇಲ್ಲ. ಸೊ ಈ ಎಲ್ಲ ಪ್ರಾಕೃತಿಕ ವ್ಯತ್ಯಾಸಗಳು ಹೇಗಾಗ್ತಿದೆ ಅನ್ನೋದನ್ನು ಸ್ಟಡಿ ಮಾಡಿ ಇದಕ್ಕೆ ಎಲ್ ನಿನೋ ಎಫೆಕ್ಟ್ ಅಂತ. ವಾಟ್ ಈಸ್ ದಿಸ್ ಎಲ್ ಅಂದರೆ ಲೆಟರ್ ಎಲ್? ಎಲ್, ಈ ಎಲ್ ನೀನೋ. ಇದು ನಮ್ಮ ಭಾಷೆ ಅಲ್ಲ, ಇದು ಸ್ಪ್ಯಾನಿಷ್ ಅವ್ರದ್ದು, ಅವ್ರ ಸ್ಪ್ಯಾನಿಷ್ ಭಾಷೆಯಿಂದ ತಗೊಂಡು ಇದನ್ನು ನಾವು
ಇದರಲ್ಲಿ ಅಡಕ ಮಾಡ್ಕೊಂಡಿದ್ವಿ. ಏನಿಲ್ಲ, ಎಲ್ಲಿ ನಾನು ಒಂದು ಇದು ಇದ್ರಿಗೆ ಕೊಟ್ಟು ಈ ಪ್ರಾಕೃತಿಕ ಕ್ರಿಯೆ ಕೊಟ್ಟಿರುವಂತಹ ಹೆಸರು ಇದರಿಂದ ಈ ಪ್ರಾಕೃತಿಕ ವ್ಯತ್ಯಾಸಗಳು ಏನೇನಾಗ್ತಿದೆ ಅಂತ ಇನ್ನೂ ಸ್ಟಡಿ ಮಾಡ್ತಿದ್ದಾರೆ. ಯಾಕಂದ್ರೆ ಪ್ರತಿ ವರ್ಷ ಚೇಂಜ್ ಆಗ್ತದೆ. ಓ, ಎಲ್ ನೀನು ಅನ್ನೋದು ಒಂದು ಸ್ಟಡಿ ಇವಾಗ ಇದ್ರ ಮೇಲೆ ಮಾಡ್ತಾ ಇರೋದು. ಓ, ಈ ಒಂದು ಪ್ರಕೃತಿಗೆ ಕೊಟ್ಟಿರುವಂತ ಹೆಸರು. ಓಕೆ, ಈ ಎಫೆಕ್ಟು ನಮ್ಮ ದೇಶದಲ್ಲಿ ನಮ್ಮ ಊರಲ್ಲಿ ಹೇಗಿದೆ, ಏನಾಗ್ತಿದೆ ಸರ್, ಅಕಾರ್ಡಿಂಗ್ ಟು ದ ಎಲ್ ನೀನೋ ಎಫೆಕ್ಟ್ ಅನ್ನೋ ಸ್ಟಡಿ ಪ್ರಕಾರ? ಅದು ಏನಾಗ್ತಾ ಇದೆ, ನೋಡಿ, ಕಳೆದ ವರ್ಷ ಈ ವರ್ಷದಲ್ಲಿ ನಮ್ಮಲ್ಲಿ ಮಳೆ ಪ್ರಾಕೃತಿಕವಾಗಿ ಸರಿಯಾಗಿ ಬರಲಿಲ್ಲ, ಬಂದೇ ಇಲ್ಲ ಈ ವರ್ಷ. ನಮ್ಮಲ್ಲಿ ಮಳೆಗಾಲನೂ ಇತ್ತು, ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಅಲ್ವಾ, ಶಿಶಿರ, ವಸಂತ ಎಲ್ಲ ನೋಡ್ತಾ ಇದ್ವಿ ನಾವು. ಈಗೇನಾಗಿದೆ, ಅದು ಆ ಟೈಮ್ಗೆ ಆಗ್ತಾ ಇಲ್ಲ. ಈ ಒಂದು ವಿಕೋಪದ ಪರಿಣಾಮವಾಗಿ ನಿಧಾನ ಆಗ್ತಾ ಇದೆ. ತಂಪಿರ್ಬೇಕಾದ ಕಡೆ ತಂಪಾಗ್ತಾ ಇಲ್ಲ, ಬಿಸಿಯಾಗಿರ್ಬೇಕಾದ ಕಡೆ ಬಿಸಿ ಬರ್ತಾ ಇಲ್ಲ. ನಿಜ, ಇವಾಗ ನೀವು ಸಮ್ಮರ್ ನೋಡಿ, ಹೋದ ವರ್ಷದ ಒಂದು ಬೇಸಿಗೆ ಕಾಲ ನೆನೆಸ್ಕೊಳ್ಳಿ, ಎಷ್ಟು ಬಿಸಿ ಇತ್ತು ನಮ್ಮಲ್ಲಿ. ಅಯ್ಯೋ, ಸುಟ್ಟು ಹೋಗ್ತಾ ಇದ್ವಿ. ನೀವು ಈ ಮನೆಯಲ್ಲಿ ಎ ಸಿ ಹಾಕೊಂಡ್ರೆ ಅದೇ ಬಿಸಿ ಗಾಳಿ ಬರ್ತಿದೆ ಅನಿಸ್ತಾ ಇತ್ತು. ಹೌದು, ನ್ಯಾಚುರಲ್ ಆಗಿ ನಮ್ಮಲ್ಲಿ ನಮ್ಮ ಊರುಗಳೆಲ್ಲ, ಬೆಂಗಳೂರಾಗಲಿ, ಮೈಸೂರಾಗಲಿ, ಎಷ್ಟೊಂದು ಊರುಗಳು ತಂಪಾಗಿರ್ತಾ ಇದ್ವು. ಇವತ್ತು ಪ್ರಾಕೃತಿಕವಾಗಿ ನಾವು ತಂಪಾಗಿಲ್ಲ, ಈ ಬಿಸಿ ಎಲ್ ನೀನೋ ಎಫೆಕ್ಟ್ ಅಂತ ಹೇಳ್ತೀವಿ. ಮಳೆಗಾಲ, ಮಳೆ ಬರಲೇ ಇಲ್ಲ, ನೀರು ಬರಲೇ ಇಲ್ಲ. ಈ ಸಾರಿ ನೋಡಿ, ಕೆ ಆರ್ ಎಸ್ ಡ್ಯಾಮ್ ತುಂಬಲಿಲ್ಲ ತುಂಬಲಿಲ್ಲ. ಏನಕ್ಕೆ ಅಂದರೆ ಮಳೆ ವ್ಯತ್ಯಾಸ ಆಗಿದ್ದರಿಂದ ಟೈಮಲ್ಲಿ ಮಳೆ ಬರಲಿಲ್ಲ. ಅನ್ಫಾರ್ಚುನೇಟ್ಲಿ ನಮಗೆ ಈ ಪ್ರಕೃತಿಕ ವ್ಯತ್ಯಾಸದಿಂದ ಸೈಕ್ಲೋನ್ ಬರ್ತಾ ಇದೆ. ಈ ಒಂದು ಸೈಕ್ಲೋನ್ ಬಂದಾಗ ಮತ್ತೆ ನಮ್ಗೆ ಮಳೆ ಬರ್ತದೆ, ಅಕಾಲಿಕ ಮಳೆ. ಅಕಾಲಿಕ ಮಳೆ ಬಂದಿದ ತಕ್ಷಣ ಈ ಗಿಡಗಳಿಗೇನು ಗೊತ್ತಿದೆ, ಓ ಇದೇನೋ ಮಳೆಗಾಲ ಥರ ಮಳೆ ಬರ್ತಿದೆ ಅಂತ ಚಕ್ಕಂತ ಹೂವು ಬಿಡುತ್ತೆ, ಅರಳುತ್ತೆ, ಏನೇನೆಲ್ಲ ಮಾಡ್ಕೊಳುತ್ತೆ. ಆದರೆ ಮಳೆ ನಿಂತೋಗ್ಬಿಡುತ್ತೆ, ಸೈಕ್ಲೋನ್ ನಿಂತೋಗಿದ ತಕ್ಷಣ ಮಳೆ ನಿಂತೋಗುತ್ತೆ. ಹೌದು ಪಾಪ, ಅರ್ಧಂಬರ್ಧ ಕ್ರಿಯೆ ಆಗುತ್ತದೆ, ಅರ್ಧ ಕ್ರಿಯೆ. ಇದೆಲ್ಲ ಹೂವು ಬಿಟ್ಕೊಂಡು ಕಾಯ್ತಾ ಇರುತ್ತೆ ಗಿಡಗಳು, ಅವು ಹಣ್ಣಾಗಬೇಕು, ಏನೋ ಆಗಲಿ, ಏನೋ ಆಗಲಿ ಅಂತ. ಹಣ್ಣೇ ಆಗಲ್ಲ, ಬಿಟ್ಟಿದ ಹೂವು ಅಷ್ಟು ವೇಸ್ಟ್ ಆಗಿ ಉದುರಾಗುತ್ತೆ. ಅಯ್ಯೋ, ಗಿಡದ ಶಕ್ತಿ ಮುಗಿದೋಯ್ತು. ನೆಕ್ಸ್ಟು ಪ್ರಾಕೃತಿಕವಾಗಿ ಮಳೆ ಬಂದಾಗ ಇದನ್ಕೊಳ್ಳುತ್ತೆ, ಹೋದ ಸರಿ ಮಳೆ ಬಂದು ಹಿಂಗಾಯಿತು, ಈ ಸರಿ ಯಾಕೆ ಹೂವು ಬಿಡೋದು ಅಂತ ಶಕ್ತಿನೂ ಇರಲ್ಲ, ಹೂವನ್ನು ಬಿಡೋದು. ಹಾಗಾಗಿ ನಮಗೆ ಆಹಾರ ಪದಾರ್ಥಗಳು ಇವತ್ತು ವ್ಯತ್ಯಾಸ ಆಗ್ತಾ ಇದೆ. ಈ ಎಲ್ಲಿನೂ ಎಫೆಕ್ಟ್ ಇದೆ, ಅದೂ ಆಗ್ತಾ ಇದೆ. ಓಕೆ, ಈಗಾಗಲೇ ನಾವು ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಪ್ರಧಾನಮಂತ್ರಿಯವರು ಗೋಧಿ ರಫ್ತು, ಅಕ್ಕಿ ರಫ್ತನ್ನೆಲ್ಲ ನಿಲ್ಲಿಸಿದ್ದಾರೆ. ಹೌದು, ಏನಕ್ಕೆ ಅಂದರೆ ಈ ಪ್ರಾಕೃತಿಕ ವ್ಯತ್ಯಾಸದಿಂದ ನಮ್ಮಲ್ಲಿ ಬರುವಂಥ ಬೆಳೆ ಕಡಿಮೆ ಆಗಿರೋದ್ರಿಂದ ಮೊದಲು ನಮ್ಮ ದೇಶದಲ್ಲಿರುವಂಥ ಜನಗಳಿಗೆ ನಾವು ಈ ಆಹಾರದ ಭದ್ರತೆ ಕೊಡೋಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಇಟ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದ. ಇಸ್ ಎ ಪಾರ್ಟ್ ಆಫ್ ಎಲ್ ನೀನೋ ಎಫೆಕ್ಟ್. ಓಕೆ, ಈಗ ಸರ್ಕಾರದ ಯೋಜನೆಗಳು ಈ ನೀರನ್ನು ಸಂರಕ್ಷಿಸೋ ನಿಟ್ಟಿನಲ್ಲಿ ಅಥವಾ ಪ್ರಕೃತಿಯನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ, ಸ್ಪೆಷಲಿ ವಿತ್ ಕನ್ಸರ್ನ್ ಟು ವಾಟರ್, ಏನೇನು ಇದೆ, ಏನು ಆಗ್ತಾ ಇದೆ, ಜನಗಳಿಗೆ ಅದರ ತಿಳುವಳಿಕೆ ಬೇಕು. ಇವಾಗ ನಾವು ಕಂಪ್ಲೇಂಟ್ ಮಾಡಿಬಿಡ್ತೀವಿ ಒಂದು ಮಾತಲ್ಲಿ, ಏನು ಸರ್ಕಾರ ಸರಿಯಾಗಿ ನೀರೇ ಕೊಡಲ್ಲ, ನಾವು ಕಟ್ತಿಲ್ವಾ, ವಾಟರ್ ಬಿಲ್ ಕಟ್ತಿಲ್ವಾ. ಇಟ್ಸ್ ಈಸಿ ಟು ಸೇ, ಇಟ್ಸ್ ಈಸಿ ಟು ಕಾಮೆಂಟ್, ಬಟ್ ನಿಜವಾಗಿ ಕೆಲವು ಪ್ರಯತ್ನಗಳು ಆಗ್ತಿದೆಯಾ, ಆಗ್ತಿದ್ರೆ ಏನಾಗ್ತಿದೆ? ನೋಡಿ, ಸರ್ಕಾರದಿಂದ ಏನು ಮಾಡಿದ್ದಾರೆ, ಜಲ್ ಜೀವನ್ ಮಿಷನ್ ಅಂತ ಮಾಡಿದ್ದಾರೆ. ಕರೆಕ್ಟ್. ಈ ಜಲ್ ಜೀವನ್ ಮಿಷನ್ ಮೂಲಕ ಮೊದಲನೇದು ಏನಿತ್ತು, ಏಮ್ ಅಂದರೆ ಗೋಲ್ ಅಥವಾ, ಪ್ರತಿ ಹಳ್ಳಿಗೂ ನಾವು ಶುದ್ಧವಾದ ನೀರನ್ನು ಕೊಳಾಯಿ ಮೂಲಕ ಕೊಡಬೇಕು, ಪೈಪ್ ಮೂಲಕ, ಪೈಪ್ ವಾಟರ್ ಅಂತ ಕರಿತೀವಿ, ಪೈಪ್ಡ್ ವಾಟರ್ ಕೊಡಬೇಕು ಅನ್ನೋದೊಂದು ದೂರದೃಷ್ಟಿ ಇಟ್ಕೊಂಡು ಶುರು ಮಾಡಿದರು. ಅದು ಬಹಳಷ್ಟು ಮಟ್ಟಿಗೆ ಪ್ರಯತ್ನದಲ್ಲಿ ಮಾಡಿದ್ದಾರೆ. ನೀರು ಬರದೇ ಇದ್ರೆ ಪೈಪ್ ಅಂತ ಹಾಕಿದ್ದಾರೆ, ಪೈಪ್ ಹಾಕಿರೋ ಕಡೆ ನೀರು ಕೊಡೋ ಪ್ರಯತ್ನ ನಡೀತಾ ಇದೆ. ಪೈಪ್ ಕೊಡೋಂತ ನೀರು ಆದಷ್ಟು ಶುದ್ಧಿಯಾಗಿ ಕೊಡಬೇಕು ಅನ್ನೋದೊಂದು ಪ್ರಯತ್ನ ಮಾಡ್ತಿದ್ದಾರೆ, ಅದು ನಡೀತಾ ಇದೆ. ಇದಾಗ್ತಿದ್ದಂಗೆ ಎರಡನೇದು ನೀರು ಅವ್ರ ಲಭ್ಯತೆ ಬೇಕಲ್ಲ, ಕೊಡ್ತೀವಿ ಅಂತ ಹೇಳೋದು ಸ್ವಲ್ಪ, ಪೈಪ್ ಹಾಕೋದು ಸ್ವಲ್ಪ, ಬರೋ ನೀರು ಬೇಕಲ್ಲ, ನೀರನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಸೊ ಎಲ್ಲಿಂದ ತಗೋಬೇಕು, ಪ್ರಕೃತಿಯಿಂದ ತಗೋಬೇಕು. ಹಾಗಾಗಿ ಏನು ಮಾಡಿದ್ದಾರೆ, ಈಗ ಸ್ವಲ್ಪ ದಿನಗಳಿಂದ ಅದನ್ನು ನೆಕ್ಸ್ಟ್ ಏಮ್ ಚೇಂಜ್ ಮಾಡಿದ್ದಾರೆ. ಸೆಕೆಂಡ್ ಫೇಸಲ್ಲಿ ನೀರಿನ ಲಭ್ಯತೆ ಬೇಕು, ಈ ನೀರು ಕೊಡೋದಕ್ಕೆ ಲಭ್ಯತೆಗೆ ಏನು ಮಾಡಬೇಕು ಅಂತ ಮಾಡಿ ಅಂತ ಮಾಡಿದ್ದಾರೆ. ಈ ಲಭ್ಯತೆಯಲ್ಲಿ ಚೆನ್ನಾಗಿರೋ ನೀರು ಸಿಗ್ತಾ ಇದೆ, ಅಂದರೆ ನದಿ ನೀರು ತೊಗೊಂಡು, ಕೆರೆ ನೀರು ತೊಗೊಂಡು ಮಾಡ್ತಿದ್ದಾರೆ. ಆದರೆ ಈ ಕೊಳಚೆ ನೀರು ಏನು ಮಾಡೋದು ಅನ್ನೋ ಗೊತ್ತಾಗ್ತಾ ಇಲ್ಲ. ಇವಾಗ ನೀವು ಮುಂಚೆ ಏನು ಮಾಡ್ತಿದ್ರೆ, 10 ಲೀಟ್ರ್ ನೀರು ಕೊಡ್ತಾ ಇದ್ರೆ ಫಸ್ಟ್ ಕುಡಿತಾ ಇದ್ರು ಜನ, 100 ಲೀಟ್ರ್ ನೀರು ಕೊಟ್ಟರು ಅದರಲ್ಲಿ 50 ಲೀಟ್ರ್ ನೀರು ಮನೆಯದಕ್ಕೆ ಇದಕ್ಕೆ ಅಂತ ಖರ್ಚು ಮಾಡಿದ್ವಿ, ಇನ್ನು 50 ಲೀಟ್ರ್ ಕುಡಿಯೋಕೆ ಅಂತ ಇಟ್ಕೊಂಡ್ವಿ. ಇವತ್ತು ಅದನ್ನು ನೀವು 200 ಲೀಟ್ರ್ ಕೊಡ್ತೀನಿ ಅಂದಿದ ತಕ್ಷಣ ಅದರಲ್ಲಿ 150 ಲೀಟ್ರ್ ಪೋಲ್ ಮಾಡ್ತಾ ಇದ್ದೀವಿ, ಜನಕ್ಕೆ ಫ್ರೀಯಾಗಿ ಬರ್ತಾ ಇದೆ. ಈಗ
ಒಂದು ಕಿಲೋಮೀಟ್ರ್ ಹೋಗಿ ಎತ್ಕೊಂಡು ಬಂದಿದ್ದರೆ ಪಾಪ ಹೆಂಗಸು ಅವ್ರಿಗೆ ಅದ್ರ ಕಷ್ಟ ಗೊತ್ತಿತ್ತು, ಮನೆಯವ್ರಿಗೆ ಬೈತಾಯಿದ್ರು ಮಿತವಾಗಿ ಬಳಸು ಮಿತವಾಗಿ ಬಳಸು ಅಂತ. ಮನೇಲಿ ನೀರು ನಲ್ಲಿ ಬರ್ತಾಯಿದೆ, ಸೊ ಹೆಂಗಸರು ತಲೆ ಕೆಡಿಸ್ಕೊಳ್ಳಲ್ಲ, ಬೈಯಲ್ಲ. ಗಂಡಸರಿಗೆ ಇದ್ದಿದ್ದು ಸ್ವಲ್ಪ ಆಯ್ತು, ಬೈಯೋರು ಇಂಥದ್ರು ಹೆಂಗೆ ಬೇಕಾದ್ರೆ ಮಾಡೋ. ಸೊ ಯಥೇಚ್ಛವಾಗಿ ಬಳಸ್ತಾಯಿಲ್ಲ. ಯಾವಾಗ ಈ ಒಂದು ಯಥೇಚ್ಛ ಬರುತ್ತೆ ಅವಾಗ ನಮ್ಮ ಕಳಕಳಿನೂ ಕಡಿಮೆ ಆಗಿಬಿಡುತ್ತೆ, ಕಾಳಜಿನೂ ಕಡಿಮೆ ಆಗುತ್ತೆ, ವೇಸ್ಟೇಜ್ ಜಾಸ್ತಿ ಆಗ್ತಾಯಿದೆ. ಸೊ ಈಗ ಥರ್ಡ್ ಫೇಸಲ್ಲಿ ಇದನ್ನು ಈ ಕೊಳಚೆ ನೀರನ್ನು ಏನು ಮಾಡಬೇಕು, ಹೇಗೆ ಶುದ್ಧಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ನಡೀತಾ ಇದೆ. ಅದೇ ಹಾಗಾಗಿ ಎಲ್ಲ ಕಡೆ ಇದನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಸವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಏನಿದೆ ಅದನ್ನು ಹೆಚ್ಚು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಓಕೆ, ಅದು ಇಲ್ಲದೇ ಇರೋ ಕಡೆ ಈಗ ಹೊಸ ಟೆಕ್ನಾಲಜಿ ಬಳಸ್ಕೊಂಡು ಯಾವ ಥರ ಅದನ್ನು ಪ್ಯೂರಿಫೈ ಮಾಡ್ಬೋದು ಕ್ರಿಯೆ ಅಂತ ಈಗ ಯೋಚನೆ ನಡೀತಾ ಇದೆ. ಓಕೆ, ನಾನು ಮೊನ್ನೆ ಒಂದು ಕಡೆ ಹೋಗಿದ್ದೆ, ಅವರು ಅಧಿಕಾರಿ ಹೇಳಿದ್ರು, ಅವರು ನಮಾಮಿ ಗಂಗಾ ಜೊತೆಯಲ್ಲಿದ್ದಾರೆ, ಪೂರ್ತಿ ದೇಶ ಪೂರ್ತಿ ನಮಾಮಿ ಗಂಗಾ ಪ್ರಾಜೆಕ್ಟ್ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ವಾಟ್ ಈಸ್ ದಟ್ ನಮಾಮಿ ಗಂಗಾ ಪ್ರಾಜೆಕ್ಟ್? ಈಗ ನೋಡಿ, ಫಸ್ಟು ನಮ್ಮ ಪ್ರಧಾನಮಂತ್ರಿ ಅಂದ್ರೆ ಗಂಗೆ ನಮ್ಮ ಹಿಂದೂ ಜನಾಂಗಕ್ಕೆ ಪವಿತ್ರ ದೊಡ್ಡ ಪವಿತ್ರವಾದ ನದಿ. ಹೌದು, ಪವಿತ್ರವಾದ ನದಿ ಅನ್ನೋದಕ್ಕೂ ಕಾರಣ ಇದೆ, ಚಿಕ್ಕದಾಗಿ ಹೇಳ್ತೀನಿ. ಗಂಗೆಗಿದ್ದಂಥ ಸಾಮರ್ಥ್ಯ ಬೇರೆ ಯಾವುದೇ ನದಿಗೂ ಇರಲಿಲ್ಲ. ಗಂಗೆ ಹರಿಯೋ ರಭಸದಲ್ಲಿ ಅದು ತನ್ನಂತಾನೇ ಸ್ವಯಂ ಕ್ಲೀನ್ ಮಾಡ್ಕೋತಾ ಇತ್ತು. ಗಂಗೆ ಬೇರೆ ಏನು ಬೇಕಿರಲಿಲ್ಲ, ಯಾವುದೇ ನೀರು ಹೋದರೂ ಗಂಗೆ ನೀರು ಮಾತ್ರ ಅಷ್ಟು ಚೆನ್ನಾಗಿರ್ತಾ ಇತ್ತು. ಅದಕ್ಕಿದ್ದಂಥ ಬರುವಂಥ ಲವಣಯುಕ್ತ ನೀರು ಈ ಹಿಮಾಲಯದಿಂದ ಏನು ಬರ್ತಾ ಇತ್ತು ಅಂಥ ಶುದ್ಧಿಕರವಾದಂಥ ನೀರು ಅದಕ್ಕೆ ಆ ಸಾಮರ್ಥ್ಯ ಕೊಟ್ಟಿತ್ತು. ಏನಾಯಿತು, ಬರ್ತಾ ಬರ್ತಾ ಹಿಮಾಲಯ ತಪ್ಪಲು ಮುಗಿದಿದ ತಕ್ಷಣವೇ ಎಲ್ಲಿ ಊರುಗಳು ಸ್ಟಾರ್ಟ್ ಆದವು ಅಲ್ಲಿ ಕೊಳಚೆ ಶುರು ಆಯಿತು. ಆ ಕೊಳಚೆ ಎಷ್ಟು ಮಟ್ಟಕ್ಕೆ ಹೋಗಿದೆ ಇವತ್ತು ಅಂದರೆ ಗಂಗೆ ಏನು ಮಾಡಿದ್ರು ಶುದ್ಧಿ ಆಗ್ತಾಯಿಲ್ಲ. ಈ ಗಂಗಾ ನದಿನ ಫಸ್ಟು ಶುದ್ಧೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮಾಮಿ ಗಂಗೆ ಅಂದರೆ ಗಂಗೆಗೊಂದು ನಾವು ನಮಸ್ಕಾರ ಅಂಥೇಳಿ ಪ್ರಧಾನಿಯವರು ಈ ಯೋಜನೆ ಶುರು ಮಾಡಿದ್ರು, ನಮಾಮಿ ಗಂಗೆ. ಅದನ್ನು ನಡೀತಾ ಇದೆ, ಇನ್ನೂ ಪೂರ್ತಿ ಫಲಪ್ರದ ಆಗಿಲ್ಲ, ಪ್ರಯತ್ನ ನಡೀತಾನೇ ಇದೆ, ಈಗ ವರ್ಷ ವರ್ಷ ಮಾಡ್ತಿದ್ದಾರೆ. ಆಗ ಪ್ರಧಾನಮಂತ್ರಿಗಳ ಅನಿಸಿದೆ, ಗಂಗೆ ಒಂದೇ ಶುದ್ಧಿ ಆದರೆ ಸಾಲಲ್ಲ, ಇದೇ ಥರ ಬೇರೆ ನದಿಗಳನ್ನೂ ಶುದ್ಧಿ ಮಾಡಬೇಕು. ಕರೆಕ್ಟು. ಈಗೇನು ಮಾಡಿದ್ದಾರೆ, ನಮಾಮಿ ಗಂಗೆಯನ್ನು ಗಂಗೆಯಿಂದ ಮುಂದಕ್ಕೂ ತೊಗೊಂಡೋಗ್ಬೇಕು ಅಂತ ಮಾಡ್ತಾ ಇದ್ದಾರೆ. ಹೀಗಾಗಿ ಇವಾಗ ಗಂಗೆ ನದಿಗೆ ಬರುವಂಥ ಎಷ್ಟು ಕವಲುಗಳಿದ್ವು ಅಂದರೆ ಎಷ್ಟೋ ನದಿಗಳು ಬಂದು ಗಂಗೆಗೆ ಸೇರಿಕೊಂಡು ಅದು ಗಂಗೆ ಆಗ್ಬಿಡುತ್ತೆ. ಆ ನದಿಗಳನ್ನ ನದಿ ಪಾತ್ರಗಳನ್ನೆಲ್ಲ ಕ್ಲೀನ್ ಸ್ವಚ್ಛ ಮಾಡಬೇಕು ಅಂತ ಮಾಡಿದ್ದಾರೆ. ಓಕೆ, ಈಗ ಮುಂಚೆ ಬರೋ ಸೆಂಟ್ರಲ್ದು ಅಷ್ಟೇ ಇತ್ತು, ಈಗೇನು ಮಾಡಿದ್ದಾರೆ, ಗಂಗೆ ಹರಿಯುವಂಥ ನದಿ ಎಷ್ಟು ರಾಜ್ಯಗಳಿದೆ ಅಷ್ಟು ರಾಜ್ಯಗಳಿಗೂ ಅಲ್ಲಿ ಡಿ ಸಿಗಳನ್ನ ಸೇರಿ ಒಂದೊಂದು ಕಮಿಟಿ ಮಾಡಿ ಆಯಾ ಡಿಸ್ಟ್ರಿಕ್ಟಲ್ಲಿ ಹರಿಯುವಂಥ ಗಂಗೆ ನದಿ ಅಂದರೆ ಗಂಗೆನೇ ಇರ್ಬೋದು ಅಥವಾ ಗಂಗೆಗೆ ಬರ್ತಿರೋವಂಥ ಬೇರೆ ಇತರೆ ನದಿ ಇರ್ಬೋದು, ಬಟ್ ವಾಟರ್ ಸೋರ್ಸ್ ಏನಿದೆ ಅದು ಆ ವಾಟರ್ ಸೋರ್ಸ್ನ ಕ್ಲೀನ್ ಮಾಡಿ ಅಂದರೆ ಈ ಗಂಗೆ ಅನ್ನೋ ಶಬ್ದ ಏನಾಗಿದೆ, ನೀರು ಅನ್ನೋ ಥರ ತಗೊಳ್ಬೋದು. ಬರೀ ಗಂಗೆ ಆಗಿಬಿಡಿದೆ, ಗಂಗೆ ಇಸ್ ಈಕ್ವಲ್ ಟು ನೀರು ಆಗಿದೆ ಈಗ. ಅಂದರೆ ಗಂಗೆ ಈ ಎಲ್ಲ ನದಿಗಳ ಒಂದು ಮುಖ, ಗಂಗೆ ಇರ್ಬೋದು, ನರ್ಮದಾ ಇರ್ಬೋದು, ಯಮುನಾ ಇರ್ಬೋದು, ತುಂಬಾ ನದಿಗಳಿದೆ. ನಾವು ಶುರು ಮಾಡಿದ ನಮ್ಮ ಶ್ಲೋಕಗಳೆಲ್ಲ ಹೇಳ್ತಾ ಇದ್ದೀವಿ ಅಲ್ವಾ, ಗಂಗೆ ಚ ಯಮುನಾ ಚ ಸರಸ್ವತಿ ಗೋದಾವರಿ ಸರಸ್ವತಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಅಲ್ವಾ, ಎಷ್ಟು ನದಿಗಳನ್ನ ನಾವು ಎಷ್ಟು ಚೆನ್ನಾಗಿ ನೆನೆಸ್ಕೋತಾ ಇದ್ವಿ ನಮ್ಮ ಮಂತ್ರಗಳನ್ನು. ಹೌದು, ಇವತ್ತು ನಾವು ಮಂತ್ರನೂ ಹೇಳಲ್ಲ, ನದಿನ ನೆನೆಸ್ಕೊಳ್ಳಲ್ಲ, ಪಕ್ಕದಲ್ಲಿರೋ ಕಾವೇರಿ ಅಂದ್ರೆ ಎಲ್ಲಿ ಅಂತೀವಿ ಅಲ್ವಾ. ಇದನ್ನ ನಾವು ಬಳಕೆ ತರಕ್ಕೆ ಈ ಒಂದು ಪ್ರಯತ್ನ ನಡೆದಿದೆ, ಕೊಳಚೆ ಶುದ್ಧಿ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಕಾರ್ಯಕ್ರಮ ಬರ್ತಾ ಇದೆ, ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಜನರ ಕಳಕಳಿ ಕಾಳಜಿ ಬೇಕು. ನಮ್ಮ ಪಕ್ಕದಲ್ಲಿರೋ ಕಾವೇರಿ ಕ್ಲೀನ್ ಮಾಡೋಕ್ಕೆ ಡೆಲ್ಲಿಯಿಂದ ಬರಬೇಕಾಗಿಲ್ಲ ಅಲ್ವಾ, ನಿಜ, ಲಾಜಿಕಲ್ ಲಾಜಿಕಲ್. ಸೊ ಕಾವೇರಿ ಪಕ್ಕದಲ್ಲಿರುವಂಥ ಹಳ್ಳಿಗಳನ್ನ, ಹಳ್ಳಿಗಳಲ್ಲಿರುವಂಥ ಸಮಸ್ಯೆಗಳನ್ನ ಸರಿಪಡಿಸಿ, ಅಲ್ಲಿಂದ ಸರಿಪಡಿಸಿದ್ರೆ ಕಾವೇರಿ ಕೊಳೆ ಆಗೋದು ಕಡಿಮೆ ಆಗುತ್ತೆ. ಅಲ್ಲಿಂದ ಬರುವಂಥ ನೀರು ನಾವು ಕುಡಿತೀವಿ, ನಮ್ಮ ನೀರು ಕೊಳಚೆ ನೀರು ತ್ಯಾಜ್ಯ ನೀರು ಏನಿದೆ ಅದನ್ನು ಶುದ್ಧಿ ಮಾಡಿ, ಇಲ್ಲಿ ಶುದ್ಧಿ ಮಾಡಿ ಮತ್ತೆ ವಾಪಸ್ ಬಿಡಿ. ನಮ್ಮಲ್ಲಿ ಕಾವೇರಿ ಕಪಿಲ ಯಾವುದಾದ್ರೂ ಇರ್ಬೋದು, ಎಲ್ಲ ನೀರು ನಾವು ಹಾಗೆ ಮಾಡ್ಕೋತೀವಿ ಕೊಳಚೆ ಮಾಡಿ, ಅದನ್ನು ನಾವು ಕಡಿಮೆ ಮಾಡಬೇಕು. ಈ ಜನಪರ ಕಾಳಜಿ ಇಲ್ಲದೆ ಜನರು ಎಚ್ಚೆತ್ಕೊಳ್ಳದೆ ಇದು ಯಾವುದು ಸುಧಾರಿಸಲ್ಲ. ಸರ್ಕಾರ ಅದರದೇ ಆದಂಥ ಒಂದು ಹಾದಿಯಲ್ಲಿ ಅದರದೇ ಆದಂಥ ಒಂದು ಸ್ಪೀಡಲ್ಲಿ ಟೈಮಲ್ಲಿ ಮಾಡುತ್ತೆ, ನಮಗಷ್ಟು ಟೈಮ್ ಇಲ್ಲ. ನಾವಾಗಲೇ ಕೊಳಚೆ ಮಾಡಿಬಿಟ್ಟಿದ್ದೀವಲ್ಲ, ಮುಂದಿನ ಪೀಳಿಗೆಗೆ ಸಾಕಷ್ಟು ಹಾನಿನೂ ಮಾಡಿದ್ದೀವಿ, ಅದನ್ನು ಸರಿ ಮಾಡದೇ ಇದ್ದರೆ ಭಾಳ ಕಷ್ಟ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ಒಬ್ಬರು ವಿದೇಶದ ಮಗು ಕೇಳಿದೆ, ನಮಗೆ ದಯವಿಟ್ಟು ಪ್ರಕೃತಿ ಉಳಿಸಿ,
ಥರ್ನ್ಬರ್ಗ್ ಥರ್ನ್ಸ್ಬರ್ಗ್ ಏನೋ ಇದೆ ಪಾಪ ಹೆಸರುದು, ಕಳಕಳಿಯಿಂದ ಎಲ್ಲರಿಗೂ ಮನವಿ ಮಾಡ್ತಾ ಇದೆ, ನಮ್ಮ ಮುಂದಿನ ಪೀಳಿಗೆ ಉಳಿಸ್ಕೊಡಿ. ಇದೆಷ್ಟು ವಿಷಾದನೀಯ ಅಲ್ವಾ, ಅದನ್ನ ನೋಡೋದು ಕೇಳೋದು ಅವ್ರು ಬೇಡ್ಕೊಳ್ಳೋದು ನಮ್ಮ ಡ್ಯೂಟಿ, ನಮ್ಮ ಆದ್ಯ ಕರ್ತವ್ಯ ಅದು, ಪ್ರಕೃತಿ ಜೊತೆ ಬದುಕಬೇಕಾಗಿರೋದು ಅಂತ ಅದ್ರಲ್ಲಿ ಕೇಳಿಕೊಂಡು ಬಿಟ್ಕೊಡೋದು ಅಂದರೆ. ನಿಜ ನಿಮ್ಮ ಮಾತು ನೂರಕ್ಕೆ ನೂರು ನಿಜ. ಪ್ರಕೃತಿಯಿಂದ ನಾವು ಯಾವ ದೂರ ಆಗ್ತೀವಿ ನಾವು ಅದರಿಂದ ಸಮಸ್ಯೆ ಅನುಭವಿಸ್ತೀವಿ. ನಿಜ, ಪ್ರಕೃತಿಗೆ ಸಮಸ್ಯೆ ಕೊಡ್ತೀವಿ ಅದು ನಮಗೆ ವಾಪಸ್ ಬರುತ್ತೆ. ನೀವು ನೀರಿಲ್ಲದ ಬಿಟ್ಟಂಥ ತ್ಯಾಜ್ಯ ಎಷ್ಟು ಶುದ್ಧಿ ಮಾಡಿದ್ರು ನಿಮ್ಗೆ ವಾಪಸ್ ಬರ್ತಿದೆ. ಹೀಗಾಗಿ ಇದರಿಂದ ಸಮಸ್ಯೆಗಳೇ ಹೆಚ್ಚಾಗ್ತಾ ಇದೆ. ಈ ಸಮಸ್ಯೆ ಕಡಿಮೆ ಆಗಬೇಕು ಅಂದರೆ ನಿಮ್ಮಂಥವ್ರು ಇದೆಲ್ಲ ಕಳಕಳಿಯಿಂದ ಜನರ ಜೊತೆ ಬೆರೆತು ನೀವು ಜನರನ್ನ ಕೇಳ್ತಾ ಇದ್ದೀರಿ, ಸಾಮಾಜಿಕ ಕಳಕಳಿ ಹೆಚ್ಚಿಸ್ಕೊಳ್ಳಿ, ಈ ಒಂದು ಪ್ರಯತ್ನದಲ್ಲಿ ಕೈ ಜೋಡಿಸಿ ಅಂತ. ಇದು ತುಂಬ ಶ್ಲಾಘನೀಯ ರೂಪಶ್ರೀ, ಭಾಳ ಖುಷಿಯಾಗುತ್ತೆ ಈ ಥರ ನೀವು ಮಾಡ್ತಾ ಇರೋ ಒಂದು ಕಾರ್ಯ. ಥ್ಯಾಂಕ್ ಯು ಸರ್. ನಿಮ್ಮಂಥವರು ಆ ಜ್ಞಾನವನ್ನು ಇಟ್ಕೊಂಡಿರೋರು ಬಂದು ಆ ಜ್ಞಾನನ ಹಂಚಿದಾಗಲೇ ಒಂದು ಸಣ್ಣ ಅವೇರ್ನೆಸ್, ನಮ್ಮ ಪ್ರಯತ್ನನೂ ಅಷ್ಟೇ, ನಮ್ಮ ಮಾಧ್ಯಮದ ಮೂಲಕ ಒಂದಷ್ಟು ಒಳ್ಳೆಯ ವಿಚಾರಗಳನ್ನ ಅಂದರೆ ಸಾಮಾಜಿಕವಾಗಿ ಮುನ್ನಡೆಸ್ಕೊಂಡು ಹೋಗುವಂಥದ್ದು, ಏನಾದರೂ ಉಳಿಸಿ ಬೆಳೆಸ್ಕೊಂಡು ಹೋಗುವಂಥದ್ದು ಅದ್ರ ನಿಟ್ಟಿನಲ್ಲೇ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗ ನಮಗೆ ನಿಮ್ಮಂಥವ್ರು ಸಿಕ್ಕಿದ್ರಿ, ನಮಗೆ ಗೊತ್ತಾಗೋಯ್ತು, ಅದನ್ನು 10 ಜನಕ್ಕೆ ಹೇಗೆ ಕೊಡೋದು? ನಮ್ಮ ಮಾಧ್ಯಮದ ಇದೊಂದು ಪ್ಲಾಟ್ಫಾರ್ಮ್ ಮೂಲಕ ಕೊಡಬೇಕು ಅಂತ. ನಮ್ಮ ಆಡಿಯನ್ಸ್ ಕೂಡ ಬಹಳ ಇಷ್ಟಪಟ್ಟು, ಇವತ್ತಿಗೆ ನಾವು 1 ಲಕ್ಷಕ್ಕೂ ಮೀರಿದ ಸಬ್ಸ್ಕ್ರಿಪ್ಷನ್ ಇದೆ, 1.5 ಕೋಟಿಗೂ ಹೆಚ್ಚಿನ ಒಂದು ವ್ಯೂವರ್ಶಿಪ್ ಇರುವಂಥದ್ದು, ಅವರೆಲ್ಲರೂ ಅದನ್ನು ಇಷ್ಟಪಡ್ತಾ ಇದ್ದಾರೆ ಅಂದರೆ ಅವ್ರಿಗೆಲ್ಲೋ ಒಂದು ಕಡೆ ಮನವರಿಕೆ ಆಗ್ತಾ ಇದೆ ಅಂತ. ವಿ ಹೋಪ್ ಈ ಕಾರ್ಯಕ್ರಮಗಳು 100 ವರ್ಷ ಬಿಟ್ಟರೂ ಅದೇ ಸತ್ಯವಾಗಿರುತ್ತೆ, ಸಮಾಜಮುಖಿಯಾಗಿ ಹೆಲ್ಪ್ ಮಾಡುತ್ತೆ, ಅದ್ರ ಮೂಲಕ ನಮ್ಮ ಸೊಸೈಟಿನ ನಾವು ಚೆನ್ನಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅನ್ನೋದೇ GSS ಮಾಧ್ಯಮದ ಉದ್ದೇಶ. ತುಂಬ ಸಂತೋಷ, ನಿಮ್ಮ ಉದ್ದೇಶ ನೆರವೇರಲಿ. ಆದರೆ ಒಂದೇ ಒಂದು ಕರೆಕ್ಷನ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಪ್ಲೀಸ್, 100 ವರ್ಷ ಅದು ಇದು ಸಮಾಜಮುಖಿಯಾಗಿ ಸಮಾಜಕ್ಕೆ ದಾರಿ ಆಗ್ಬೇಕು ಅಂತ. ಹೌದು, ಆದ್ರೆ 100 ವರ್ಷದ ತನಕ ಈ ಸಮಸ್ಯೆ ಮುಗಿದೋಗ್ಬಿಡ್ಲಿ ಅಂತ ಆಸೆ ಪಡ್ತೀನಿ. ತುಂಬಾ ಒಳ್ಳೆಯ ಹರಕೆ ಹಾರೈಕೆ ಇದು. ಇದು ಸಮಸ್ಯೆ ಎಷ್ಟು ಬೇಗನೆ ತೀರಿದ್ರೆ, ನೀವು ಮಾಡ್ತಾ ಇರೋ ಕಾರ್ಯಕ್ರಮ ಯಾವತ್ತಿಗೂ ಇರುತ್ತೆ, ಜನ ಅವತ್ತು ಮಾಡಿದ್ರು ಇದೇ ತರ ಅವ್ರಿಗೂ ಇದು ಬೇಕಾಗುತ್ತೆ. ಇದು ಮಾಡಬಾರ್ದು ಅನ್ನೋ ಒಂದು ನೀವು ಏನು ಅವ್ರಿಗೆ ಸಲಹೆ ಸೂಚನೆ ಅಥವಾ ಅವ್ರಿಗೆ ಏನೊಂದು ಈ ಕಳಕಳಿಯ ಮನವಿ ತಲುಪಿಸ್ತಾ ಇದ್ದೀರಿ, ಅದು ಯಾವತ್ತಿಗೂ ಪ್ರಸ್ತುತ.